ಕನ್ನಡ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಇವರ ಒಂದು ಜರ್ನಿ ಶುರುವಾಗಿದ್ದು ನಂತರ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಲ್ಲೂ ಕೂಡ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಗೆದ್ದರು. ಅದೇ ರೀತಿ ಟಿ ವಿ ಸೀಸನ್ಗೆ ಬಂದರು, ಫಿನಾಲೆಯಲ್ಲಿ ವಿನ್ನರ್ ಆದರು, ಅತ್ಯುತ್ತಮವಾದಂಥ ಪ್ರೈಸ್ ಅಮೌಂಟ್ ಸಿಕ್ತು, ಜನರ ಪ್ರೀತಿ ವಿಶ್ವಾಸ ಸಿಕ್ತು, ಅಲ್ಲದೆ ಅತ್ಯುತ್ತಮವಾದಂಥ ಉಡುಗೆ ಸಿಕ್ಕಿದಳು, ಅದುವೇ ಸಾನಿಯಾ ಅಯ್ಯರ್. ಸಾನಿಯಾ ಅಯ್ಯರ್ ಅವರನ್ನ ಕಿರುತೆರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ಸಹ ನೋಡಿರ್ಬೋದು. ಅದ್ಭುತವಾದಂಥ ಡ್ಯಾನ್ಸರ್ ಕೂಡ ಹೌದು. ತಮ್ಮ ವಿಶಿಷ್ಟವಾದಂಥ ನಟನೆಯ ಮೂಲಕ, ಮ್ಯಾನರಿಸಂ ಮೂಲಕ ಮನೆ ಮಾತಾಡಿದಂಥವರು. ಈಗ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿಬರುತ್ತೆ. ಅಲ್ಲದೆ ಸಾನಿಯಾ ಅವರಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ, ನೋಡೋಣ ಮುಂದೆ ಟೈಮ್ ಇದೆ, ಇಷ್ಟು ಬೇಗ ಮದುವೆಯಾಗೋದಿಲ್ಲ ನಾವಂದುಕೊಂಡಂತೆ, ಆದರೆ ಮದುವೆ ನಡೆಯಲಿ, ಅದಕ್ಕೇನಂತೆ, ಅದಕ್ಕೆ ಯಾರು ಅಡ್ಡಿಪಡಿಸೋಕ್ಕಾಗೋದಿಲ್ಲ, ಹೀಗೆಂದು ಸಾನಿಯಾ ಅಯ್ಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ರೂಪೇಶ್ ಶೆಟ್ಟಿ ಅವ್ರಿಗೂ ಸಹ ಇಷ್ಟ ಇದೆ. ಆದರೆ ಕೇಳಿದಾಗಲೆಲ್ಲ ಫ್ರೆಂಡ್ಸ್ ಅಂತ ಹೇಳುವಂಥ ಇವರು ಸಾಕಷ್ಟು ಉತ್ತಮವಾಗಿ ಕ್ಲೋಸ್ ಆಗಿರ್ತಾರೆ, ಒಟ್ಟಿಗೆ ಸುತ್ತಾಡ್ತಾ ಇರ್ತಾರೆ, ಆಗಾಗ ಕ್ಲೋಸ್ ಆಗಿರುವಂಥ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡ್ಕೋತಾರೆ. ಇತ್ತೀಚೆಗಷ್ಟೇ ಸರ್ಕಸ್ ಸಿನಿಮಾ ರಿಲೀಸ್ ಆಯಿತು ರೂಪೇಶ್ ಶೆಟ್ಟಿ ಅವರದ್ದು. ಅವನು ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದ್ರು, ಸಾನಿಯಾ ಶೈನಿ ಶೆಟ್ಟಿ ಜೊತೆ ಡ್ಯಾನ್ಸ್ ಮಾಡಿದ್ರು, ಒಟ್ಟಿಗೆ ಚರ್ಚೆ ಮಾಡಿದ್ರು, ಡಿಸ್ಕಷನ್ ಮಾಡಿದ್ರು. ಅದ್ಭುತವಾದಂಥ ಜೋಡಿ ಮದುವೆಯಾಗಲಿ ಅಂತ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ಉತ್ತಮವಾದಂಥ ಸ್ನೇಹಿತರಾದವರೆಲ್ಲ ಸಾಕಷ್ಟು ಮದುವೆ ಆಗಿರುವಂಥ ಎಕ್ಸಾಂಪಲ್ಗಳಿವೆ. ಸೊ ಹೀಗಾಗಿ ಜೋಡಿ ಮುಂದೊಂದು ದಿನ ಒಂದಾದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ನಿಮಗೇನಿಸುತ್ತೆ, ಜೋಡಿ ಚೆನ್ನಾಗಿದೆಯಾ, ಮದುವೆ ಆದರೆ ಚೆನ್ನಾಗಿರುತ್ತಾ? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಕನ್ನಡ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಇವರ ಒಂದು ಜರ್ನಿ ಶುರುವಾಗಿದ್ದು ನಂತರ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಲ್ಲೂ ಕೂಡ ಸುಮಾರು 5 ಲಕ್ಷ ರೂಪಾಯಿ ಹಣ